2023-24 ಒಕ್ಕೂಟ ಸರ್ಕಾರದ ಬಜೆಟ್ ಈಗ ತಾನೇ ಮಂಡನೆಯಾಗಿದೆ. ಈ ವರ್ಷದ ಬಜೆಟ್ ಮೇಲೆ ಕರ್ನಾಟಕದ ಕಡೆಯಿಂದ ಸಾಕಷ್ಟು ಭರವಸೆಗಳು ನಿರೀಕ್ಷೆಗಳಿದ್ವು. ಯಾಕಂದ್ರೆ ಕನಿಷ್ಠ ಚುನಾವಣಾ ವರ್ಷ ಅನ್ನೋ ಕಾರಣಕ್ಕಾದರೂ ಕೂಡ ಕರ್ನಾಟಕಕ್ಕೆ ಒಂದಷ್ಟು ವಿಶೇಷವಾದ ಅನುದಾನಗಳು ಬರುತ್ತೆ ಅಥವಾ ಯೋಜನೆಗಳನ್ನ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆಯಿಂದ ಅಥವಾ ಆಸೆಯಿಂದ ಇಡೀ ಕರ್ನಾಟಕ ಈ ಒಂದು ಬಜೆಟ್ ನ ಎದುರು ನೋಡ್ತಾ ಇತ್ತು. ಆದರೆ ಕನ್ನಡಿಗರು ಅಂದ್ರೆ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಈ ಬಿಜೆಪಿಗೆ, ಅದರಲ್ಲೂ ವಿಶೇಷವಾಗಿ ಕೇಂದ್ರದಲ್ಲಿರುವಂತಹ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ, ಅಂದ್ರೆ ಕನ್ನಡಿಗರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಅದು ನಳಿನ್ ಕುಮಾರ್ ಅಂತಹ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ, ಅಭಿವೃದ್ಧಿಯನ್ನ ಈ ರಸ್ತೆ ಚರಂಡಿ ಇಂತಹ ವಿಚಾರಗಳ ಬಗ್ಗೆ ಎಲ್ಲ ಮಾತನಾಡಬಾರ್ದು, ನಾವೇನಿದ್ರು ಕೊಂಬು ದ್ವೇಷವನ್ನ ಹರಡಿ ಆ ಮೂಲಕ ನಾವು ಓಟು ಪಡೆಯೋದಕ್ಕೆ ನಮಗೆ ಬರುತ್ತೆ ಅನ್ನುವಂತಹದನ್ನ ಸ್ಪಷ್ಟವಾಗಿ ಅವರು ಅವತ್ತೇ ಹೇಳಿದ್ರಿಂದ ಆಗ್ಲೂ ಕೂಡ ಅದಾಗಿಯೂ ಕೂಡ ನಾವು ಮೂರ್ಖರಂತೆ ಏನೋ ಅಭಿವೃದ್ಧಿ ಪರವಾದಂತಹ ಒಂದಷ್ಟು ಯೋಜನೆಗಳು ಎಲೆಕ್ಷನ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡಾದ್ರೂ ಘೋಷಣೆ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ. ಆದ್ರೆ ನಮ್ಮ ಎಲ್ಲ ನಿರೀಕ್ಷೆಗಳನ್ನ ಮೀರಿ ಈ ಸರ್ಕಾರ ಅಥವಾ ಮೋದಿ ನೇತೃತ್ವದ ಸರ್ಕಾರ, ಇವರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಲವ್ ಜಿಹಾದ್, ಕರಾವಳಿಯಲ್ಲಿ ಒಂದಷ್ಟು ಕೋಮನಂಜು, ಈ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಜಾತಿಯ ವಿಷವನ್ನ ಬಿತ್ತುವ ಮೂಲಕ ತಾನು ಎಲೆಕ್ಷನ್ ಅನ್ನು ಗೆಲ್ಲಬಹುದು ಅನ್ನುವಂತಹ ದೃಢ ಒಂದು ನಂಬಿಕೆಯನ್ನು ಇಟ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಮೂಗಿಗೆ ತುಪ್ಪ ಸವರ ಹಾಗೆ ಒಂದು ಭದ್ರ ಮೇಲ್ದಂಡೆ ಯೋಜನೆಗೆ ಮಾತ್ರ ಒಂದು 5,300 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಈ ಒಂದು ಸರ್ಕಾರದ ಅಂತ್ಯದಲ್ಲಿ ಘೋಷಣೆ ಮಾಡಿರೋದ್ರಿಂದ ಅದು ಮುಂದಿನ ವರ್ಷ ಜಾರಿಯಾಗೋದ್ರಿಂದ ಒಂದು ಪಕ್ಷ ಅಥವಾ ಸರ್ಕಾರ ಬದಲಾಗುವ ಎಲ್ಲ ರೀತಿಯಾದಂತಹ ನಿರೀಕ್ಷೆಗಳು ಅಥವಾ ಒಂದು ಪರಿಸ್ಥಿತಿ ಉಂಟಾಗಿರೋದ್ರಿಂದ ಆ ಒಂದು 5,300 ಕೋಟಿ ಏನು ಅನೌನ್ಸ್ ಮಾಡಿದರೆ ಅದು ದೊರಕೋದು ಅಷ್ಟರಲ್ಲೇ ಇದೆ. ಅದು ಬಿಟ್ಟರೆ ಕರ್ನಾಟಕದ ವಿಚಾರವಾಗಿ ಯಾವುದೇ ರೀತಿಯಾದಂತಹ ವಿಶೇಷವಾದ ಯಾವ ಅನುದಾನವಾಗಲಿ ಯೋಜನೆಯೂ ಆಗಲಿ ಈ ಒಂದು ಒಕ್ಕೂಟ ಸರ್ಕಾರದ 2023-24 ಒಂದು ಬಜೆಟ್ನಲ್ಲಿ ಮಂಡನೆಯಾಗಿಲ್ಲ ಅಥವಾ ನೀಡಲಾಗಿಲ್ಲ. ಇನ್ನು ಒಟ್ಟಾರೆಯಾಗಿ ಈ ಬಜೆಟ್ನಲ್ಲಿ ಏನಪ್ಪ ಇದೆ ಅದು, ಅದರಲ್ಲಾದರೂ ಕೂಡ ಒಟ್ಟಾರೆಯಾಗಿ ನಮ್ಮ ಸಾಮಾನ್ಯ ಜನಕ್ಕೆ, ರೈತರಿಗೆ, ಬಡವರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತ ವರ್ಗಕ್ಕೆ ಏನಾದರೂ ವಿಶೇಷವಾದಂತಹ ಅನುದಾನಗಳು ಇದೆಯಾ ಅಂತ ನೋಡೋದಾದ್ರೆ ಅಲ್ಲಿಯೂ ಕೂಡ ನಮಗೆ ನಿರಾಶೆನೆ ಕಾಯುತ್ತೆ. ಯಾಕೆಂದ್ರೆ ಯಾವುದೇ ರೀತಿಯಿಂದಲೂ ಕೂಡ ಬಡವರನ್ನು ರಕ್ಷಿಸುವಂತಹ, ರೈತರ ಕೈ ಹಿಡಿಯುವಂತಹ ಅಥವಾ ಯಾವುದೇ ಒಂದು ಶೋಷಿತ ಸಮುದಾಯವನ್ನ ಒಂದು ರೀತಿಯಾಗಿ ಬೆನ್ನು ತಟ್ಟಿ ಅಥವಾ ಅವರಿಗೆ ವಿಶೇಷ ಅನುದಾನ ನೀಡುವಂತಹ ಕೆಲಸವನ್ನ ಈ ವರ್ಷದ ಬಜೆಟ್ ಮಾಡಿಯೇ ಇಲ್ಲ. ಯಾಕೆಂದ್ರೆ ಸಂಪೂರ್ಣವಾಗಿ ಇದು ಒಂದು ರೀತಿಯಾಗಿ ಕಾರ್ಪೊರೇಟ್ ಸೆಕ್ಟರ್ ನ ಕಾಪಾಡಿಕೊಂಡು ಹೋಗುವಂತಹ ಒಂದು ವ್ಯವಸ್ಥಿತವಾದ ಸಂಚಿನ ರೂಪದಲ್ಲಿ ಇದು ಈ ಬಜೆಟ್ ಅನ್ನ ನಾವು ನೋಡಬೇಕಾಗುತ್ತೆ. ಹಾಗಾದ್ರೆ ಈ ಬಜೆಟ್ ನಲ್ಲಿ ಏನ್ ಮಾಡಿದ್ದಾರೆ? ಒಂದು ವಿಚಾರವನ್ನ ಮಾತ್ರ ಬಿಟ್ಟಿದ್ದಾರೆ, ಅದು ದೊಡ್ಡ ಮಟ್ಟದಲ್ಲಿ ಬೆಳಗ್ಗೆಯಿಂದ ಸುದ್ದಿಯಾಗ್ತಿದೆ, ಎಲ್ಲ ನ್ಯೂಸ್ ಚಾನೆಲ್ಗಳು ಕೂಡ ಅದನ್ನು ಮಾತ್ರ ಚರ್ಚೆ ಮಾಡಿ ಉಳಿದಂತೆ ನಮ್ಮ ಬೆನ್ನಿಗೆ ಎಳೆದಿರುವಂತಹ ಬರೆಯನ್ನ ಮರೆಮಾಚುವ ಪ್ರಯತ್ನವನ್ನು ಮಾಡ್ತಾ ಇದೆ. ಚರ್ಚೆ ನಡೀತಾ ಇರುವಂತಹ ಒಂದೇ ಒಂದು ವಿಚಾರ ಅಂದ್ರೆ ಆದಾಯ ತೆರಿಗೆ ಒಂದು ಮಿತಿಯನ್ನ 50,000 ರೂಪಾಯಿವರೆಗೆ ಹೆಚ್ಚಿಸಿರುವಂತಹದ್ದು. ಇದನ್ನು ಬಿಟ್ಟರೆ ಬೇರೆ ಯಾವುದರ ಬಗ್ಗೆಯೂ ಕೂಡ ಚರ್ಚೆ ಆಗದ ರೀತಿಯಲ್ಲಿ ಮಾಧ್ಯಮಗಳು ನೋಡಿಕೊಳ್ತಾ ಇದೆ. ಆ ಮೂಲಕ ಈ ಬಜೆಟ್ನಲ್ಲಿ ಏನೆಲ್ಲ ಒಂದು ರೀತಿಯಾದಂತಹ ಶೋಷಣೆ ನಡೆದಿದೆ ಅಥವಾ ಯಾವೆಲ್ಲ ಮುಖ್ಯವಾದಂತಹ ಕ್ಷೇತ್ರಗಳಿಗೆ ನೀಡಬೇಕಾದಂತಹ ಅನುದಾನದಲ್ಲಿ ದೊಡ್ಡ ಮಟ್ಟದ ಕಡಿತ ಆಗಿದೆ ಅನ್ನೋದನ್ನ ಮುಚ್ಚಿಡಲಾಗ್ತಿದೆ. ಮೊದಲಿಗೆ ಇಲ್ಲಿ ಅತ್ಯಂತ ದೊಡ್ಡ ಪೆಟ್ಟು ಬಿದ್ದಿರುವಂತಹದ್ದು ಮಧ್ಯಮ ವರ್ಗಕ್ಕೆ. ಈ ಮಧ್ಯಮ ವರ್ಗದ ಒಂದು ಏನು ಆದಾಯ ತೆರಿಗೆ ಅನ್ನುವಂತಹ ಒಂದು ಸಣ್ಣ ಲಾಲಿಪಪ್ನ ನಮ್ಮ ಕೈಗೆ ಕೊಟ್ಟು ಮಿಕ್ಕಂತೆ ಎಲ್ಲ ರೀತಿಯಿಂದಲೂ ಕೂಡ ಮಧ್ಯಮ ವರ್ಗವನ್ನು ಶೋಷಣೆ ಮಾಡೋದಕ್ಕೆ ಇಲ್ಲಿ ಸುಸಜ್ಜಿತವಾದಂತಹ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಲಾಗಿದೆ. ಏನ್ ಮಾಡಿದ್ದಾರೆ ಇವರು ಮಧ್ಯಮ ವರ್ಗದ ವಿಚಾರವಾಗಿ ಅಂದ್ರೆ, ಆದಾಯ ತೆರಿಗೆಯಲ್ಲಿ ಒಂದಷ್ಟು ಉಳಿಸ್ತೀವಿ ಅನ್ನೋದನ್ನೇ ನೆಪವಡ್ಡಿ ಮಧ್ಯಮ ವರ್ಗಕ್ಕೆ ಅತ್ಯಂತ ಹೊರೆಯಾದಂತಹ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿನ ಅನುದಾನವನ್ನ ದೊಡ್ಡ ಮಟ್ಟದಲ್ಲಿ ಕಡಿತ ಮಾಡಿದ್ದಾರೆ. ಕಳೆದ ವರ್ಷ ಶಿಕ್ಷಣಕ್ಕೆ ಬಜೆಟ್ನ 2.64%ನಷ್ಟು ಅನುದಾನವನ್ನ ಮೀಸಲಿಡಲಾಗಿತ್ತು. ಅದನ್ನ ಈ ಬಾರಿ ಕಡಿತ ಮಾಡಿ ಕೇವಲ 2.5%ಗೆ ತಗೊಂಡು ಬಂದಿದ್ದಾರೆ. ಇಲ್ಲಿ 0.14% ಮಾತ್ರ ಒಂದು ವ್ಯತ್ಯಾಸ ಆಗಿದೆ ಅಂತ ತಮಗೆ ಅನಿಸ್ಬೋದು. ಆದರೆ ಭಾರತದ ಅತಿ ದೊಡ್ಡ ಗಾತ್ರದ ಈ ಬಜೆಟ್ನಲ್ಲಿ 0.14% ಅಂದ್ರೆ ಸುಮಾರು 10,000 ಕೋಟಿಗಳನ್ನು ಕೂಡ ಮೀರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಅದೇ ರೀತಿ ಆರೋಗ್ಯ ಕ್ಷೇತ್ರದಲ್ಲಿಯೂ ಕೂಡ ಕಳೆದ ವರ್ಷದ ಬಜೆಟ್ನಲ್ಲಿ 2.2%ನಷ್ಟು ಹಣವನ್ನ ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಡಲಾಗಿತ್ತು. ಆದರೆ ಈ ಬಾರಿ ಅದನ್ನ 1.98%ಗೆ ಇಳಿಸಿದ್ದಾರೆ. ಇಲ್ಲಿಯೂ ಕೂಡ 1,000 ಕೋಟಿಗಳನ್ನ ಕಡಿತ ಮಾಡಲಾಗಿದೆ. ಅದರ ಜೊತೆಗೆ ಗ್ಯಾಸ್ ಸಬ್ಸಿಡಿ ಅನ್ನೋದು ಈ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ
ಮರೀಚಿಕೆಯಾಗಿದೆ, ಅದನ್ನ ಇನ್ನಷ್ಟು ಇಲ್ಲವಾಗಿಸುವ ಮಟ್ಟಕ್ಕೆ ಕುಸಿತಕ್ಕೆ ತಗೊಂಡು ಹೋಗಿದ್ದಾರೆ. ಅದು ಕಳೆದ ವರ್ಷ ಸುಮಾರು 9,000 ಕೋಟಿಗಳಷ್ಟು ಹಣವನ್ನ ಸಬ್ಸಿಡಿ LPG ಸಬ್ಸಿಡಿಗಾಗಿ ಮೀಸಲಿಟ್ಟಿದ್ದರು. ಈ ಬಾರಿ ಅದನ್ನ 2,000 ಕೋಟಿಗೆ ಅದನ್ನ ಇಳಿಸ್ಕೊಂಡಿದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ಅವರು ಹೇಳ್ತಾ ಇರುವಂತಹದ್ದು ಗ್ಯಾಸ್ ಸಬ್ಸಿಡಿಯನ್ನ ನೀವು ಮರ್ತು ಹೋಗಿ ಅಂತ. ಮಧ್ಯಮ ವರ್ಗಕ್ಕೆ ಇಷ್ಟೇ ಅಲ್ಲ, ಬೇರೆ ಎಲ್ಲ ರೀತಿಯಿಂದಲೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಮೂಲಕ ಬರ ಎಳೆಯಲಾಗಿದೆ. ಇನ್ನು ಕೃಷಿ ಕ್ಷೇತ್ರ ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ, ರೈತರ ಪ್ರತಿಭಟನೆ ಏನಿತ್ತು ಅದಕ್ಕೆ ಸರಿಯಾದಂತಹ ಸೇಡನ್ನ ತೀರಿಸಿಕೊಂಡಿದ್ದಾರೆ. ಮೋದಿಯವರು ಮಂಡಿ ಇವರು ಕ್ಷಮೆ ಕೇಳಿ ಚುನಾವಣೆ ಗೆಲ್ಲಲೇಬೇಕೆನ್ನುವ ಒಂದು ಗಿಮಿಕ್ ನಲ್ಲಿ ರೈತರ ಮುಂದೆ ಕೈ ಮುಗಿದು ತಾನು ತಪ್ಪು ಮಾಡಿದ್ದೇನೆ, ರೈತರ ವಿಚಾರವಾಗಿ ಮಾಡಿದಂತಹ ಕೆಲವು ಕಾಯ್ದೆಗಳು ತಮ್ಮೆಲ್ಲರಿಗೂ ಕೂಡ ಕೋಪ ತರಿಸಿದೆ, ಅವುಗಳೆಲ್ಲವನ್ನೂ ಕೂಡ ವಾಪಸ್ ತಗೊಳ್ತೀನಿ ಅಂತ ಅನೌನ್ಸ್ ಮಾಡಿ ಆಗ ಕೈ ಮುಗಿದು ಶರಣಾಗಿದ್ರು. ಈಗ ಆ ಕೋಪವನ್ನ ಈ ಬಜೆಟ್ ಮೂಲಕ ಹೊರಹಾಕಿದ್ದಾರೆ. ಯಾಕೆಂದ್ರೆ ರೈತರ ವಿಚಾರವಾಗಿ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ದೊಡ್ಡ ಮಟ್ಟದ ಕಡಿತವನ್ನು ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ 151,521 ಕೋಟಿಯನ್ನ ಕಳೆದ ಬಾರಿ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಮೀಸಲಿಡಲಾಗಿತ್ತು. ಅದನ್ನು ಈ ಬಾರಿ 144,214 ಕೋಟಿಗೆ ಇಳಿಸಿದ್ದಾರೆ. ಅಂದ್ರೆ ಸುಮಾರು 5%ನಷ್ಟು ಇಳಿಕೆಯನ್ನ ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಒಂದೊಂದೇ ಒಂದು ಕೆಲವು ಯೋಜನೆಗಳನ್ನ ನೋಡೋದಾದ್ರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು, ಆದರೆ ಅದರಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಅಂದ್ರೆ ಇನ್ಸೂರೆನ್ಸ್ ಕಂಪನಿಗಳಿಗೆ ಮಾತ್ರ ಲಾಭ ಆಗ್ತಿದೆ ಅನ್ನುವಂತಹ ಆರೋಪಗಳ ಜೊತೆ ಜೊತೆಗೇನೆ ಈಗ ಅದಕ್ಕೆ ನೀಡುವಂತಹ ಅನುದಾನವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಿದ್ದಾರೆ. ಕಳೆದ ಬಾರಿ ಅದಕ್ಕೆ 15,500 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ರು, ಆದ್ರೆ ಅದನ್ನು ಈ ಬಾರಿ ಕಡಿಮೆ ಮಾಡಿ 13,625 ಕೋಟಿಗಳಿಗೆ ಅದನ್ನು ತಂದಿಸಿದ್ದಾರೆ. ಅಂದ್ರೆ ಸುಮಾರು 12%ನಷ್ಟು ಅದರಲ್ಲಿ ಕಡಿತ ಮಾಡಿದ್ದಾರೆ. ಇನ್ನು PM ಕಿಸಾನ್ ಅನ್ನುವಂತಹ ಯೋಜನೆಯಲ್ಲಿ 68,000 ಕೋಟಿ ಇದ್ದಂತಹ ಅನುದಾನವನ್ನ ಈ ಬಾರಿ 60,000 ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. ಅಲ್ಲಿಯೂ ಕೂಡ 13%ನಷ್ಟು ಒಂದು ಕಡಿತವನ್ನ ನಾವು ನೋಡಬಹುದು. ಇನ್ನು ಮನರೇಗಾ, ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿಗಾಗಿ ಮಾಡಿರುವಂತಹ ಈ ಯೋಜನೆಯಲ್ಲಿ ಕಳೆದ ಬಾರಿ 73,000 ಕೋಟಿ ಅಂತ ಘೋಷಣೆ ಮಾಡಿದ್ರು, ಆದರೆ ಅದು ಸಾಲದೆ ಇನ್ನೂ 17,000 ಕೋಟಿ ಹೆಚ್ಚುವರಿಯಾಗಿ ಅದಕ್ಕೆ ಸೇರಿಸಲಾಗಿತ್ತು. ಒಟ್ಟಾರೆಯಾಗಿ 90,000 ಕೋಟಿಗಳನ್ನ ಮನ್ರೇಗಾಗಿ ಕಳೆದ ವರ್ಷ ಸ್ಪೆಂಡ್ ಮಾಡಲಾಗಿತ್ತು ಅಥವಾ ವ್ಯಯಿಸಲಾಗಿತ್ತು. ಈ ಬಾರಿ ಅದನ್ನ ಒಂದು ದೊಡ್ಡ ಮಟ್ಟದ ಕಡಿತ ಮಾಡಿ 60,000 ಕೋಟಿಗೆ ಇಳಿಸಿದ್ದಾರೆ. ಆ ಮೂಲಕ ಸುಮಾರು 30% ವರೆಗೂ ಕೂಡ ಇದರಲ್ಲಿ ಕಡಿತ ಆಗಿದೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅನ್ನುವಂತಹ ಯೋಜನೆಯಲ್ಲಿ ಸುಮಾರು 30%ನಷ್ಟು ಕಡಿತ ಮಾಡಿದ್ದಾರೆ. 10,000 ಚಿಲ್ಲರೆ ಕೋಟಿ ಕಳೆದ ವರ್ಷ ಮೀಸಲಿಟ್ಟಿದ್ರು, ಈ ಬಾರಿ ಕೇವಲ ಅದನ್ನ 7,000 ಚಿಲ್ಲರೆ ಕೋಟಿಗೆ ತಂದು ನಿಲ್ಲಿಸಿದ್ದಾರೆ. ಅಥವಾ ಕೃಷಿಯೋನ್ನತಿ ಯೋಜನಾ ಅನ್ನುವಂತಹ ಆ ಯೋಜನೆಯಲ್ಲಿಯೂ ಕೂಡ ಕಡಿತ ಮಾಡಿಕೊಂಡಿದ್ದಾರೆ. ಯಾವ ಯೋಜನೆಯನ್ನು ಬೇಕಾದ್ರೂ ತಗೊಳ್ಳಿ, ಅದೆಲ್ಲವನ್ನೂ ಕೂಡ ಅವರು ಅದೇ ಕೆಲಸ ಮಾಡಿದ್ದಾರೆ. ಈ ರೀತಿಯಾಗಿ ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಪ್ರತಿಯೊಂದು ರೀತಿಯಲ್ಲಿಯೂ ಕೂಡ ಸಾಮಾನ್ಯ ಜನರನ್ನ, ಬಡವರನ್ನ ಮತ್ತು ರೈತರನ್ನ ಪೀಡಿಸುವಂತಹ ಕೆಲಸ ಮಾಡಿದೆ. ಹಾ, ಮರ್ತಿದ್ದೆ, ಮುಸ್ಲಿಮರನ್ನ ಶೋಷಣೆ ಮಾಡದೆ ಅಥವಾ ಪೀಡನೆ ಮಾಡದೇನೆ ಈ ಮೋದಿ ಸರ್ಕಾರಕ್ಕೆ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಮುಸ್ಲಿಮರ ಅಂದ್ರೆ ಅಲ್ಪಸಂಖ್ಯಾತರ ಒಂದು ಏನು ಶಿಕ್ಷಣಕ್ಕೆ ಮೀಸಲಿಡುವ ಅನುದಾನ ಏನಿದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಕತ್ತರಿ ಹಾಕಿದ್ದಾರೆ. ನೀವ್ಯಾರು ಕೂಡ ಊಹೆ ಮಾಡಲಾರದಷ್ಟು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕತ್ತರಿ ಹಾಕಿದ್ದಾರೆ. ಕಳೆದ ವರ್ಷ ಅದಕ್ಕೆ 160 ಕೋಟಿಗಳನ್ನ ಮೀಸಲಿಡಲಾಗಿತ್ತು. ಅದೇ ತುಂಬಾ ಕಡಿಮೆ, ಯಾಕಂದ್ರೆ ಭಾರತದಲ್ಲಿರುವಂತಹ ಅಲ್ಪಸಂಖ್ಯಾತರ ಒಂದು ದೊಡ್ಡ ಜನಸಂಖ್ಯೆ ಏನಿದೆ ಅದಕ್ಕೆ ಈ 160 ಕೋಟಿ ಅನ್ನುವಂತಹದ್ದು ಯಾವ ಮೂಲೆಗೂ ಸಾಲದಂತಹ ಒಂದು ಮೊತ್ತ. ಆದರೆ ಅದಕ್ಕೂ ಕೂಡ ಯಾರು ಊಹೆ ಮಾಡದಷ್ಟು ಮಟ್ಟದಲ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕತ್ತರಿ ಹಾಕಿದ್ದಾರೆ. ಅದನ್ನ ಈಗ 10 ಕೋಟಿ ರೂಪಾಯಿಗೆ ಇಳಿಸಿದ್ದಾರೆ. 160 ಕೋಟಿಯಲ್ಲಿ 10 ಕೋಟಿಯಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಂದು ಅನುದಾನವನ್ನ ಅವರು ಇಲ್ಲವಾಗಿಸುವ ಮಟ್ಟಕ್ಕೆ ಒಂದು ಅನುದಾನವನ್ನ ಕಡಿತ ಮಾಡಿದ್ದಾರೆ.